ಗೋಧಿ ಹಿಟ್ಟಿನ ದೋಸೆ ನೀವೆಲ್ರೂ ಮಾಡೇ ಇರ್ತೀರ ಅಲ್ವಾ ಆದ್ರೆ ನಾನಿವತ್ತು ತೆಳುವಾಗಿ ಗರಿ ಗರಿಯಾಗಿ ಬಾಯಲ್ಲಿ ಇಟ್ಟರೆ ಹೋಗೋ ತರ ಗೋಧಿ ಹಿಟ್ಟಿನ ದೋಸೆ ಹೇಗ್ ಮಾಡೋದು ಅಂತ ತೋರ್ಸೋದಕ್ಕೆ ಬಂದಿದ್ದೀನಿ ನಮಸ್ತೆ ನಾನು ನಿಮ್ಮ ಲತಾ ವಿಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಈ ರೀತಿಯ ಗೋಧಿ ಹಿಟ್ಟಿನ ದೋಸೆ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆನಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತಗೊಳ್ಬೇಕು ಆಮೇಲೆ ಅದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಅಂದ್ರೆ ಸಣ್ಣ ರವೆನ ಸೇರಿಸ್ಬೇಕು ಅದಿಲ್ಲ ಅಂದರೆ ಮಾಮೂಲಿ ಉಪ್ಪಿಟ್ಟಿನ ರವೆ ಮೀಡಿಯಂ ರವೆ ಬೇಕಾದರೂ ಬಳಸ್ಬೋದು ಆಮೇಲೆ ಅದಕ್ಕೆ ಅರ್ಧ ಚಮಚದಷ್ಟು ಉಪ್ಪು ಕಾಲು ಚಮಚದಷ್ಟು ಸಕ್ಕರೆ ಚಮಚ ಅಂದರೆ ಇಲ್ಲಿ ಟೀ ಸ್ಪೂನು ಮತ್ತು ಒಂದು ಸಣ್ಣ ಚಿಟಿಕಿಯಷ್ಟು ಸೋಡಾ ಸೋಡಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕದೆಲ್ಲೂ ಈ ದೋಸೆನ ಮಾಡ್ಬೋದು ಒಂದ್ಸಲ ಈ ಹಿಟ್ಟುಗಳನ್ನೆಲ್ಲ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಕಾಲು ಕಪ್ಪಷ್ಟು ಮೊಸರು ಮೊಸರು ಸ್ವಲ್ಪ ಹುಳಿ ಇದ್ದರೂ ಪರವಾಗಿಲ್ಲ ಹುಳಿ ಇಲ್ಲದೆ ಇದ್ದರೂ ಪರವಾಗಿಲ್ಲ ಆಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಗೋಧಿ ಹಿಟ್ಟಿಗೆ ಒಂದೇ ಸಲ ನೀರು ಹಾಕಿದ್ರೆ ಗಂಟಾಗ್ಬಿಡತ್ತೆ ಚೆನ್ನಾಗಿ ಕಲಸೋದಕ್ಕಾಗಲ್ಲ ಅದಕ್ಕೋಸ್ಕರ ಮೊದಲಿಗೆ ಮುಕ್ಕಾಲು ಕಪ್ಪು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಇಷ್ಟು ಕಲಸಿ ಆದ್ಮೇಲೆ ಉಳಿದಿರೋ ನೀರನ್ನ ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ಕಾಲು ಕಪ್ಪು ಮೊಸರು ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೀರೊಂದು ಸ್ವಲ್ಪ ಕಡಿಮೆನೂ ಪರವಾಗಿಲ್ಲ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಯಾವ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಅಂತ ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ಯಾಕಂದರೆ ಸ್ವಲ್ಪ ಗೋಧಿ ಹಿಟ್ಟಿನ ಗುಣಮಟ್ಟದ ಮೇಲೆ ನೀರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನಾನು ಹಾಕಿರೋದು ಒಂದು ಮುಕ್ಕಾಲು ಕಪ್ಪು ನೀರು ಕಾಲು ಕಪ್ಪು ಮೊಸರು ನೋಡಿ ಈ ಹದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇದಕ್ಕಿಂತ ಸ್ವಲ್ಪ ದಪ್ಪ ಆದ್ರೂ ಪರವಾಗಿಲ್ಲ ಇದಕ್ಕಿಂತ ತೆಳುವಾಗೋದು ಬೇಡ ಆಮೇಲೆ ಮಾಮೂಲಿ ಉದ್ದಿನ ದೋಸೆ ಮಾಡೋ ಥರ ನೀವು ಉದ್ದಿನ ದೋಸೆ ಯಾವ ಹಂಚಲ್ ಮಾಡ್ತೀರೋ ನಾನ್ ಸ್ಟಿಕ್ಕಲ್ಲಾದರೂ ಮಾಡ್ಬೋದು ಕಬ್ಣದ ಹಂಚಲಾದರೂ ಮಾಡ್ಬೋದು ಈ ದೋಸೆನ ಈ ರೀತಿ ತೆಳುವಾಗಿ ತಿಕ್ಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೇಲಿಂದ ತುಪ್ಪ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಕಾಯಿಸಿದ್ರೆ ಗರಿ ಗರಿಯಾಗಿ ಅಷ್ಟು ಚೆನ್ನಾಗಾಗತ್ತೆ ದೋಸೆ ರುಚಿಯಾಗೂ ಇರುತ್ತೆ ಇದನ್ನು ನೀವು ಮಾಮೂಲಿ ಚಟ್ನಿ ಅಥವಾ ಯಾವುದೇ ಚಟ್ನಿ ಜೊತೆ ಗೊಜ್ಜು ಜೊತೆ ಅಥವಾ ಸಾಂಬಾರ್ ಜೊತೆ ಯಾವುದೇ ಕರಿ ಜೊತೆನೂ ಬಡಿಸ್ಬೋದು ಲೈಟ್ ಅನ್ಸುತ್ತೆ ತಿನ್ನೋಷ್ಟೊತ್ತಿಗೆ ಬಾಯಲ್ಲಿ ಹಾಗೆ ಕರ್ಗೆ ಹೋಗುತ್ತೆ ನೀವೇ ನೋಡಿದ್ರಲ್ಲ ಹಿಟ್ಟು ಕಲಸಿ ದೋಸೆ ಮಾಡಿದರೆ ಆಯಿತು ಹಿಟ್ಟು ಕಲಸಿದ ಮೇಲೆ ಒಂದು ಐದು ಹತ್ತು ನಿಮಿಷ ಬಿಟ್ಟಿರ್ಬೋದು ನಾನು ಕಲಿಸಿದ ಕೂಡಲೇ ಸುಲಭವಾಗಿ ಬೆಳಿಗ್ಗೆ ತಿಂಡಿಗಾಗ್ಲಿ ಸಂಜೆ ತಿಂಡಿಗಾಗ್ಲಿ ಮಾಡ್ಕೊಂಡು ತಿನ್ನುವಂತಹ ಒಂದು ರೆಸಿಪಿ ಇದು ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು